ದುಡ್ಡಿರೋದು ಯಾಕೆ? ಖರ್ಚು ಮಾಡ್ಲಿಕ್ಕೆ. ಖರ್ಚು ಮಾಡ್ಲಿಕ್ಕೆ ದುಡಿಯೋದು ಯಾಕೆ? ಖರ್ಚು ಮಾಡ್ಲಿಕ್ಕೆ. ಹೆಂಡತಿ ಚಂದ ನೋಡಿಕೊಳ್ಳಿಕ್ಕೆಲ್ಲ ಅದು ಖರ್ಚು ಮಾಡುದು ಒಂದು ದಾರಿ. ಅದೇ ಇನ್ನೊಂದು 10-15 ದಿವಸದಲ್ಲಿ ಡೆಲಿವರಿ ಆಗ್ತದೆ, ಅದೊಂಥರ ಖುಷಿ ಸರ್. इधर देखो भाई भाई नहीं बाहिनी ದಂದ್ರಜಾಚರ್ ಲಾಕ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಲಾಕ್ ಪುತ್ತೂರು ಜಾತ್ರೋತ್ಸವ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಿಶೋರ್ ಪೂಜಾ. ಯಾಕಂದ್ರೆ ತುಂಬಾ ದಿನ ಆಯ್ತಲ್ಲ, ಕೇಳ್ತಾರೆ ಪೂಜೆಯಲ್ಲಿ ಪೂಜೆಯಲ್ಲಿ ಅಂತ. ನೋಡಿ ಪೂಜಾ ಇದ್ದಾರೆ. ಪೂಜಾ ಅವರು ತುಂಬಾ ದಿವಸ ಆದ್ಮೇಲೆ ನಮ್ಮ ಲಾಗ್ ಅಲ್ಲಿ ಎಂಟ್ರಿ ಆಗ್ತಿದ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತಿಲ್ಲ ಏನ್ ಕಾರಣ ಹೇಳಿ. ಕಾರಣ ಈ ನನ್ ಮಗ ಅಲ್ಲ ಇಲ್ಲ, ಒಂದು ಕೈಯಲ್ಲಿ ಚಪ್ಪಲಿ ಆಗುದಿಲ್ಲ, ಎರಡು ಕೈ ಸೇರಿ. ಎಷ್ಟು ಹತ್ತು ದಿವಸ ಈ ವಿಡಿಯೋ ರಿಲೀಸ್ ಆಗುವಾಗ ಪೂಜನ ಕೈಲೊಂದು ಪಾಪ ಇರ್ತದೆ, ಇಷ್ಟ ಅಪ್ಪ ಆಗಿರ್ತಾರೆ. ತುಂಬಾ ಸಮಯ ಆದ್ಮೇಲೆ ನಾವು ಒಟ್ಟಿಗೆ ಸಿಗ್ತಾ ಇದ್ವಿ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಆದ್ರೆ ಇನ್ನೊಂದು 10-15 ದಿವಸದಲ್ಲಿ ಡೆಲಿವರಿ ಆಗ್ತದೆ, ಅದೊಂಥರ ಖುಷಿ ಸರ್. ಗಂಡ ತುಂಬಾ ಚಂದ ನೋಡಿಕೊಳ್ತಾರೆ ನನ್ನನ್ನು. ನಂಗೆ ತಿನ್ಲಿಕ್ಕೆ ಇಷ್ಟಿಷ್ಟು ಫ್ರೂಟ್ಸ್ ಡೈಲಿ ತಂದು ಕೊಡ್ತಾರೆ, ಡ್ರೈ ಫ್ರೂಟ್ಸ್. ನಿಲ್ಲ ಹೇಳಲಿಕ್ಕೆ ಡ್ರೈ ಫ್ರೂಟ್ಸ್ ಅದು ಎಲ್ಲ ಎಲ್ಲ ಬೇಕಾದದೆಲ್ಲ ತಂದು ಕೊಡ್ತಾರೆ. ಕಮ್ಮಿಗೆ ಗೋವಾದಲ್ಲಿ ಸಿಗ್ತದಲ್ಲ ನೋಡಿಕೊಳ್ತಾರೆ. ಯಾವ ನಿಸ್ಪೆಟ್ರ ನಾನು ಎಲ್ಲ ಕೆಲಸ ಎಲ್ಲ ಈಗ ಯಾರು ಮಾಡುದು? ನಾನು ಕೆಲಸದವನಾಗಿದ್ದೇನೆ ಈಗ. ಬರಿವಳು ನಾನು ತಿನ್ನುದು ಮಲಗುದು ಅಷ್ಟೇ ಕೆಲಸ. ಬರಿವಳು ಜ್ಯೂಸ್ ರಿಂಗ್ ಹಾಕಿ ಜ್ಯೂಸ್ ತೆಗೆದು ಕೊಡ್ತಾರಂತೆ ಕಿಶೋರಣ್ಣ. ಹೋಗೋ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ ಇವನು, ಕಾನ್ಫಿಡೆಂಟ್ ಆಗಿದ್ದಾನೆ. ನಿಮಗೆ ಅನಿಸ್ತದೆ ತಗೋಬಹುದು ಅಂತ ಅನಿಸ್ತದೆ? ಲಕ್ಕ ಇದ್ರೆ ಸಿಗ್ತದೆ, ಲಕ್ಕ ಇದ್ರೆ ಸಿಗ್ತದೆ. ಇವನು ಮುಖ ನೋಡಿದ್ರೆ ಲಕ್ಕ ಉಂಟ. ನಾವು ಎರಡು ಬಾಟ್ಲ್ ಇದು ಆಲ್ರೆಡಿ ದುಡ್ಡು ಕೊಟ್ಟೆ. ಈಗ ಇನ್ನೊಂದು ಟ್ರೈ ಮಾಡ್ತಿದ್ದಾರೆ. ಏ ಇಲ್ಲ, ಪೂಜಂದು ಈಗ ಹಳದಿ. ಅಯ್ಯೋ ಇದು ಇದಕ್ಕೊಂದು 6 ಕೊಡ್ತೀರಾ? 5 ಬಿಡಿ, 5 ನಾವು ಯಾರು ಹೇಳುದಿಲ್ಲ. ಓನರ್ ನಮ್ಮ ಲಾಗ್ ನೋಡಿದ್ರೆ ಓನರ್ ಯಾರು? ಇಲ್ಲ ಬರ್ಲಿಲ್ಲ ಓನರ್ ಬರುವಾಗ. ಆ ಪ್ರಜ್ಞೆ ಆಗ್ತಾಳೆ, ಪ್ರಜ್ಞಾನಿಗೆ ಲಕ್ ಇದೆಯಾ ನೋಡು. ಇವರು ಹೇಗೆ ವೇಸ್ಟ್ ಮಾಡ್ತಾರೆ, ನಾನು ಸೊಂದು ವೇಸ್ಟ್ ಮಾಡ್ತೀನಿ. ಪ್ರಜ್ಞೆ ಅದೃಷ್ಟ ಸಂತಾನ ಇಲ್ಲ. ನನ್ನ ಹೆಂಡತಿಗೆ ಹಾಗೆ ಹೇಳ್ಬೇಡ, ಈಗ ನೋಡು ಅದೃಷ್ಟ ಹೇಗಿದೆ ಅಂತ ತೋರಿಸು. ನಿನ್ನ ಅದೃಷ್ಟ ಗೊತ್ತುಂಟು ಬರುದಿಲ್ಲ ಆಗ್ತದೆ ಬಾ. ಅದೃಷ್ಟ ಇದ್ರೆ ಇದು ಸಿಗ್ತದ ಅಂತ. ಆರೆಂಜ್ ನೋಡ, ನಿನ್ನ ಅದೃಷ್ಟಕ್ಕೆ ನಾನು ಸಿಕ್ಕಿದ್ದು. ಏ ಎಲ್ಲರು ಬಂದು ಇವಳ ತಲೆಗೆ ಸುತ್ತಿ ಹಾಕಿ ಹಾಕಿ. ಏ ಎಲ್ಲರದು ಬೇಡ, ಅವ್ರದ್ದು ಅವ್ರದ್ದು ಶನಿಯಾ.
ಇನ್ನು ಎರಡು ಉಂಟು. ಒಂದು ನಿನ್ನ ತಲೆ ಸುತ್ತಿ ಹಾಕ. ನೀನೆಂತ ತೆಂಗಿನಕಾಯಿ ಊಟಿ ಮಾಡುದ? ಅವನಿಗೆ ಕಲ್ಲರ್ ಯಾವುದಂತ ಕೈ ಮುಟ್ಟಿ ತೋರಿಸಿ, ಅವನಿಗೆ ಕಾಣುದಿಲ್ಲ. ಯಾವುದು ವಿನ್ನ? ಆ ಸಿಗ್ನೇಚರ್ ಸ್ಟೆಪ್. ಎಷ್ಟು ಹಾಕಿದ್ದೆ? ಎಷ್ಟು ರೂಪಾಯಿ ಕೊಟ್ಟು 110 ರೂಪಾಯಿ ಐಟಮ್ ತಗೊಂಡಿದ್ದೀವಿ. ಅವರ ಓನರ್ ಇವತ್ತು ಕತೆ ಮುಗೀತು. ಥ್ಯಾಂಕ್ ಯು ಬಾಸ್. ಆ ಬಾಲ್ ತೊಳೀರಿ ಆಯ್ತಾ ಅಣ್ಣ? ಬಾಲನ್ನು ತೊಳೀರಿ ಅಂತ ವಾಶ್ ವಾಶ್ ಮಾಡಿ. ಇವ ಎಲ್ಲೆಲ್ಲಿ ಮುಟ್ಟಿಸಿದಾನೆ? ಓ ಕಿತ್ನಾ ರೇಟ್ ಹೇ? 20 ಮೀನ್ಸ್ 1, 2, 3, 4, 5, 6, 10, 20 ರುಪೀಸ್. ಇಸ್ಮೇ 5 ನಹೀ ಹೇ. ಏಕ್ ಪೀಸ್ ಏಕ್ ಪೀಸ್ ಕಿತ್ನಾ ರುಪೀ? ಏಕ್ ಏ ಪೀಸ್ ಮೇ ದೇತಾ ಹೂ. ಓ ಪೂರಾ ಫ್ರೀ ಕರೋ. ಅವನ ಕನ್ನಡ ಬರ್ತದೆ ಮಾರಿ. ಕನ್ನಡ ಥ್ಯಾಂಕ್ ಯು. ಫ್ರೀ ಕೊಟ್ರು, ಫ್ರೀ ಕೊಟ್ರು, ಫ್ರೀ ಕೊಟ್ರು. ರಾವಣಿ ಬಾಂಬ್ ಮೀಟಾಯ ಅವನಿಗೆ ರಾತ್ರಿ ನಿದ್ದೆ ಬರ್ಲಿಕ್ಕಿಲ್ಲ. ಇವ ನಮ್ಮನ್ನ ಹಿಂದಿ ಮಾತಾಡಿದಾನೆ. ಫ್ರೀಯಾಗಿ ತಗೊಂಡೋಗು ಅಂತ ಹೇಳಿದ್ದೆ ಯಾಕೆ ಹೇಳು? ನಿನ್ನ ನಿನ್ನ ಹಿಂದಿಯ ಕಾಟಕ್ಕೆ. ನೋಡಿ ಕಿಶೋರನ್ನ ಹಾಗೆ ಎಲ್ಲ ಧರ್ಮಕ್ಕೆ ತಗೊಳ್ಳೋದಿಲ್ಲ. ದುಡ್ಡು ಕೊಟ್ಟೆ ತಗೊಳ್ಳೋದು ಕಿಶೋರನ್ನ. ಹಂಚಿ ತಿನ್ಬೇಕು ಸಂಪ್ರದಾಯ. ನೀವು ಬೇಕಾದಷ್ಟು ತಗೊಳ್ಳಿ. ನಮಗೆ ಕೊಟ್ಟರೆ ಕಮ್ಮಿ ಆದ್ರೆ, ನಾವು ಕೊಟ್ಟರೆ ಕಮ್ಮಿ ಆದ್ರೆ. ಟೇಕ್ ದಿಸ್. ಮದುವೆ ಆದ್ಮೇಲೆ 2020 ಮದುವೆ ಆದ್ದು. 2020 ಲಾಕ್ಡೌನ್ ಆಯ್ತು, ಜಾತ್ರೆ ಪುಸ್ತಕ ಆಯ್ತು. 2021 ಜಾತ್ರೆಗೆ ಬಂದಿದ್ದೆವು. ಏನಾದ್ರೂ ವಿಶೇಷವಾದ ಜಾತ್ರೆ ನೆನಪು? ಹಾ, ರಿಂಗ್ ಹಾಕಿ ನಾವು ಕೇಸ್ ಕೇಸ್ ಬಾಟಲ್ ತಗೊಂಡು ಹೋಗಿದ್ದೆ. ಅದೆಲ್ಲ ಮೇರೆ ರೊಮ್ಯಾಂಟಿಕ್ ಹೇಳು. ಪೂಜೆ ಹೇಳ್ತಾಳೆ ರೊಮ್ಯಾಂಟಿಕ್ ಅಂತ ಇಲ್ಲ. ಇವ್ರು ಯಾರೊಟ್ಟಿಗೆ ಸರ್? ರೊಮ್ಯಾಂಟಿಕ್ ಆಗಿರ್ಲಿಲ್ಲ ಜಾತ್ರೆ. ಯಾರೊಟ್ಟಿಗೆ ಇರ್ಬೇಕಿತ್ತು ನಾನು? ಆ ಮದುವೆ ಮುಂಚೆ ಎಲ್ಲ ರೊಮ್ಯಾಂಟಿಕ್ ಆಗಿ ಇಲ್ಲಿ ನಮ್ಮ ಜೊತೆ ಇದ್ದ ಮದುವೆ ಮುಂಚೆ ಅಂದ್ರೆ ಆಗಲ್ಲ ಮಾರ್ರೆ. ರೊಮ್ಯಾಂಟಿಕ್ ಆಗಿ ಓಡಾಡ್ತಿದ್ದ ಅಂತ ನಮ್ಮ ಜೊತೆ ಆಚೀಚೆ ನೋಡ್ತಾ. 200 ಡಿಸ್ಕೌಂಟ್ ಹೇ? ಓ ಶಾಪ್ ಕಾ ಓನರ್ ಹೇ? ಓ ಮೇರೆಗೆ ಓನರ್ ಹೇ? ಓರೆ ಕಾ ಓನರ್ ಹೇ? ಓರೆ ಕಾ ಓನರ್ ಹೇ? ಓರೆ ಕಾ ನಹಿ ಕೋನ್ ಕಾ ಓನರ್ ಹೇ? ಓನರ್ ಹೇ ಬೀಬಿ ಹೇ? ಗಂಡ ಕ ದಂಡ ಬೋಲ್ ಗಂಡ ಆದ್ಮಿ ಆದ್ಮಿ ಗಂಡ ಪೌಚ ಸಿಗ್ತಾ ಹೇ? ನನಗಿಂತ ಗೊತ್ತುಂಟು, ನಮ್ದು ಎಮ್ಮೆ ಆಗಿದೆ. ಓ ಬಹುತ ಅಚ್ಚ ಡಿಸ್ಕೌಂಟ್ ಹೇ? ಲಾಸ್ಟ್ ರೇಟ್ ಬತ್ತ 150. ನಮ್ಮ ಏಕೆ ನಿಮ್ ಕಾಮ್ ಕಾಣಿದ್ದಾರೆ? ಹೆಣ್ಮಕ್ಳು ಎಲ್ಲಿದ್ದಾರೆ ಅಂದ್ರೆ ಇಲ್ಲೇ ಇರ್ತಾರೆ. ಗಂಡು ಮಕ್ಕಳಿಗೆ ಎಂತ ಇಲ್ಲ ಮರೀಲಿ. ನಿಂಗೆ ಎಂತ ಇಡ್ಬೇಕು ಹೇಳು?
ಅವನಿಗೆ ಇಡ್ಬೇಕಂತ ಗಂಡು ಮಕ್ಕಳಿಗೆ ಎಂತ ಸೇರುದಿಲ್ಲ ಅಂತ. ಹಾ ಇದು ಗಂಡ ಗಂಡಸರಿಗೆ ಗಂಡಸರ ಉಡು ಒಳ ಉಡುತ್ತಾನೆಲ್ಲ ನಿಮ್ಗೆ ಬೇಕಾದ್ರು ಗಂಡಸರಿಗೆ ಇರುವಂತದ್ದು ಪಾರ್ಶಾಲಿಟಿ ಅಲ್ಲ ಹೊರ ಉಡು ಒಳ ಬನ್ನಿ ಒಳ ಉಡು. ಇಷ್ಟೊಂದು ಬ್ಯಾಗುಗಳನ್ನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಮೂಡುತ್ತದೆ? ಎಲ್ಲರೂ ಒಂದೊಂದು ತೆಗೆದು ಕೊಡಿ ಅಂತ ಅನಿಸ್ತದೆ. ಎಲ್ಲರೂ ಒಂದೊಂದು ತೆಗೆದು ಕೊಡಿ ಅಂತ ಅನಿಸ್ತದೆ. ಅನಿಸಿದ್ರೆ ಅನಿಸ್ಲಿ, ಬನ್ನಿ ಹೋಗುವ. ಪೂಜಾ ಪೂಜಾ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಮಗುನ ಹೇಗೆ ಆಟ ಆಡಿಸೋದು ಅಂತ. ಪಾತ್ರೆಗೆ ನಾ ಮೊನ್ನೆ 250 ರೂಪಾಯಿ 250 330 ರೂಪಾಯಿ ಕೊಟ್ಟದ್ದು. ಹಂಗೆ ಮಾರಲ್ಲ ಅದು ಅದು ಓ ಅದು ಅದಕ್ಕೆ ಎಷ್ಟು ಆಚೆ ಅದು ಆಚೆ ಅದು ಕ್ಯಾಶ್ ಬಾಕ್ಸ್ ಅದು ದುಡ್ಡು ಇಡುವ ಬಾಕ್ಸ್ ಅದು. ಅದು ಇವರು ಖರ್ಚು ಮಾಡ್ತಾರಲ್ಲ ತುಂಬಾ ಸೇವ್. ದುಡ್ಡು ಇರೋದು ಯಾಕೆ? ದುಡ್ಡು ಇರೋದು ಯಾಕೆ? ಖರ್ಚು ಮಾಡ್ಲಿಕ್ಕೆ ಚಂದ ಆಗ್ತದೆ. ನಾವು ಒಗ್ಗರಣೆ ಹಾಕಿದ್ರೆ ತಿನ್ನಬಾರ್ದು. ಇದು ತಕೊಳ್ಳು ನೀರು ಕುಡಿಬೇಕು. ರೂಮಲ್ಲಿ ನೀರು ಕುಡಿಬೇಕು. ನೀರು ಇದರಲ್ಲಿ ಕುಡಿಬಾರ್ದು, ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಕುಡಿಬೇಕು. ನಮ್ಮದು ಹೋಗಿದೆಲ್ಲ, ಕಟ್ಟಾಗಿದೆಲ್ಲ. ಇದು ನಮ್ಮ ಮನೆಯಲ್ಲಿ ಉಂಟು, ಮೊನ್ನೆ ಸರಿ ಮಾಡಿ ಇಟ್ಟಿದ್ದೆ ನಾನು. ಹಾ ಇದು ಎಂತ ಆಗುದಿಲ್ಲ ಕಸ ತೆಗೆಯುವುದು. ನಮ್ಮ ಮನೆಯಲ್ಲಿ ಇದರಲ್ಲಿ ತೆಗೆಯುವಷ್ಟು ಕಸ ಇಲ್ಲ ಅಲ್ಲ. ಹಪ್ಪಳೆಲ್ಲ ಕಾಯಿಸ್ಲಿಕ್ಕೆ ಮತ್ತೆ ಊಟ ಬಗ್ಗಿಸ್ಲಿಕ್ಕೆಲ್ಲ ಇದು. ಇದು ಇದಕ್ಕೆ 150 ರೂಪಾಯಿ ಕೊಡೋದಕ್ಕೆ 10 ರೂಪಾಯಿಗೆ ಬಾಡಿಗೆ ತರೋದು ಆಸೆ ನಮಗೆ. ಫಂಕ್ಷನ್ ಆಗಿದೆ ಅಲ್ಲಿ. ಎರಡು ಚಂದ ಚಂದ ಗ್ಲಾಸ್ ಉಂಟು, ಗ್ಲಾಸ್ ತಗೊಳ್ಳ ರೂಮಲ್ಲಿ. ನಿಂಗೆ ಮರಳ್ ಅಲ್ಲಿ ಖಾಲಿ ಅದು ನೀರಿನ ಬಾಟಲ್ ಉಂಟಲ್ಲ ಅದರಲ್ಲಿ ತುಂಬಿಸಿ ಕೊಟ್ಟರೆ ಸಹ ನೀರೇ ಅದು. ಎಂತ ಕುರ್ರೆ ಪಟ್ಟು ಮಾರೆ. ಹೆಣ್ಣು ಮಗು ಗಂಡು ಮಗು? ಅವಳಿಗೆ ಭಯ ಇದೆ ಅಂತ. ಗಂಡು ಹುಟ್ಟಿದ್ರೆ ಎಲ್ಲಿ ನಿನ್ನ ಬುದ್ಧಿ ಬರುತ್ತೆ ಅಂತ. ನಂಗೆ ಗಂಡು ಮಗು ಆಗ್ಬೇಕಂತ ತುಂಬಾ ಇಷ್ಟ. ಯಾಕೆಂತೆ ನನ್ನ ಗಂಡನ್ ತರನೆ ಕೆಲಸ ಮಾಡಿ. ಆಗಲ್ಲಿ ಮಾತ್ರ ಆಯ್ತಾ, ಇದು ಕ್ಯಾಮ್ರಾ ಆಫ್ ಆಗಿ ಹೋಗಲ್ತಲ್ಲ. ನಂಗೆ ಬೇಡ, ನಂಗೆ ಹೆಣ್ಣು ಮಗು ಆಗ್ಬೋದಂತ. ಇವರನ್ನ ನೋಡಿ ಉಳಿದ ಕಷ್ಟ. ಇನ್ನು ಮಗು ವಾಪಸ್ ಇವರಷ್ಟೇ ಇದು ಉಪದ್ರ ಇರ್ಬೋದು. ಇದು ಮಗುವಿಗೆ ಏನಂತ ತಗೊಳ್ಳ ಎಷ್ಟು ಸರ್? ಯಾವ್ದಾದ್ರು ಅಂದ್ರೆ ಈಗ ಈಗ ಸರ್ ಕಾಸ್ಟ್ಲಿ ಇದು ಕೊಡಿ ಸರ್, 130. ಓ ಮಣ್ಣು ಹೋಗಯ್ಯ, ನಾವು ಇರೋದೇ ಗದ್ದೆಲಿ. ಕಾಂಕ್ರೀಟ್ ರೋಡ್ ಅಲ್ಲಿ ತಾರ ರೋಡ್ ಅಲ್ಲಿ ಇದ್ರೆ ಮಣ್ಣು ಹಾಕ್ತೀವಿ. ನೀನ್ ಯಾಕೆ ಟ್ರೈ ಮಾಡುದು? ಅವ್ನ್ ತೆಗ್ದು ಕೊಡುದಿಲ್ಲ. ಸಾಲದಲ್ಲಿ ಎಷ್ಟು? 27,000. ಯಾರಿಂದ? ಅವಳಿಂದ. ಅವಳಿಗೆ ನೀವು ಕೊಡ್ಬೇಕು 27,000. ಕೊಡದಿದ್ರೆ? ಕೊಡ್ಬೇಕು. ಕೊಡದಿದ್ರೆ ಏನ್ ಮಾಡ್ತಾಳೆ? ಕೊಡದಿದ್ರೆ ಅವಳು ಜಗಳ ಆಗುವ ಫಸ್ಟ್ ಗೆ ಅದನ್ನು ಹೇಳ್ತಾಳೆ. ನೆಕ್ಸ್ಟ್ ಕೊಡ್ಲಿಕ್ಕೆ ಒಂದೆರಡು ದಿವಸ ಲೇಟ್ ಆದ್ರೆ ಜಗಳ ಆಗ್ತದ? ಜಗಳ ಮದುವೆ ಆದ್ರೆ ಕಾಮನ್ ಅಲ್ಲ. ಫಸ್ಟ್ ಗೆ ಅದನ್ನ ಕೇಳಿ, ನಮ್ದು 2,000 ಕೊಡು ಮತ್ತೆ ಮಾತಾಡು. ಗ್ರಾಚಾರಕ್ಕೆ ಆಗ ಹಣವೇ ಇರುದಿಲ್ಲ. 27,000 ಕೊಡ್ತೀಯ? ಒಂದ್ ಸಾವಿರ ಕೊಟ್ಟಿದ್ದೇನೆ, 28 ಇತ್ತು. ಎಷ್ಟು ವರ್ಷದಿಂದ? ಇಲ್ಲ, ಒಂದು ಒಂದು ವಾರ ಆಯ್ತು. ನೆನ್ನೆ 1,000 ಕೊಟ್ಟಿದ್ದಾನೆ. ಇನ್ನು 27,000 ಉಂಟು. 27,000 ಬೇಕು. ವಾವ್, ಸೂಪರ್, ಫ್ಯಾಬುಲಸ್. ನಿಂಗೆ ಹೇಳ್ಬೋದು ಚಪ್ಪಲಿಯಲ್ಲಿ ಕೂಲ್ ಅಂತ ಬರ್ತಿದೆ.
ನೀನು ಇನ್ನು 27,000 ಕೇಳಿದ್ರೆ ಚಪ್ಪಲ್ ನೋಡು ಅಂತ ಹೇಳ್ಬೋದು. ಅದೇ ಕೂಲಲ್ಲಿ ನನ್ನ ತಿಗಲೆಗೆ ಬೀಳ್ಬೋದು. ನೀನು ಬಿಳಿಯಲ್ಲ, ನಿಂಗೆ ಅದೇ ಚಂದ. ನಿಮ್ಮ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ಮಾತ್ರ ಇಲ್ಲಿ ಹಾಗೆ ಓಡುದಿಲ್ಲ, ಎಲ್ಲರ ಮನೆಯಲ್ಲಿ ಇಲ್ಲಿ ಹಾಗೆ ಓಡುದು. ಈ ತರ ಇಲ್ಲಿ ಓಡುದ ಇವಳ ಇಮ್ಯಾಜಿನೇಷನ್ ನೋಡ, ಅದು ಇಲ್ಲಿ ಓಡಿದ ಹಾಗೆ ಉಂಟದ್ದು. ಪೂಜೆ ಓಡುದ ಕಿಸೆರ್ ಓಡಿಸ್ಕೊಂಡು ಅದಾಸಿ ತೋಡಿದ ಹಾಗೆ ಅಲ್ಲ. ಸೀರೆ ಸೀಮಂತಕ್ಕೆ ಬರಕ್ಕಾಗ್ಲಿಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಅವಾಗ ರಾಣಿ ತರ ನೋಡ್ಕೋತೇನೆ ಅಂತ ಹೇಳಿದಿಲ್ಲ ಅವನು, ರಾಣಿ ತರ ನೋಡ್ಕೋತ ನಿಜವ ರಾಣಿ ತರ ನೋಡ್ಕೊಳ್ಳುದಂದ್ರೆ ಈಗೀಗ ಬೇಕಾ ಮತ್ತೆ ಅವಾಗ ಹೇಳಿದ್ರೆ ರಾಣಿ ತರ ನೋಡ್ಕೋತಿದ್ದಾನೆ ಅಂತ. ಇಲ್ಲ ಮೂಗುದಾಗುದಿಲ್ಲ. ಅರೇ ರಾಜಕುಮಾರಿ ರಾಜಕುಮಾರ, ಅನ್ಕೊಂಡಿದ್ದೆ ಈ ತರದೊಂದು ಸಮ್ಮಾನ ಆಗ್ಬೋದು ಅಂತ. ನನ್ನ ಜನ್ಮದಲ್ಲಿ ಇದೆಲ್ಲ ಫಸ್ಟ್ ಟೈಮ್. ಎಂತ ಮಾಡ್ತಾನೆ ಕಿಶೋರ್ ಅಭಿನಯದ ಈ ರೀಲ್ಸ್ ಯಾವ ರೀತಿ ಬಂದಿದೆ ಅನ್ನೋ ಕುತೂಹಲ ನಿಮಗಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಧನು ಆಚಾರ್ನ ಫಾಲೋ ಮಾಡಿ ಹಾಗೂ ಈ ಫೈನಲ್ ವಿಡಿಯೋನ ಅಲ್ಲಿ ನೋಡಿ ಎಂಜಾಯ್ ಮಾಡಿ. ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ ನಮ್ಮ ಕಿಶೋರ್ ಪೂಜಾ ಜೋಡಿಯ ಪ್ರೀತಿಯ ಸಂಕೇತವಾಗಿ 21 ಏಪ್ರಿಲ್ ಶುಕ್ರವಾರ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಈ ಜೋಡಿ ಹಾಗೂ ಅವರ ಮುದ್ದು ಕಂದಮ್ಮನ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಖುಷಿಯಾಗಿದ್ರೆ ಒಂದು ಲೈಕು, ಜಾಸ್ತಿ ಖುಷಿಯಾಗಿದ್ರೆ ಒಂದು ಕಮೆಂಟು, ಮತ್ತು ಜಾಸ್ತಿ ಪ್ರೀತಿ ತೋರಿಸೋದಾದರೆ ಒಂದು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಲವ್ ಯು ಆಲ್. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಅದರಲ್ಲಿ ಯಾವ್ದಾದ್ರು ಬಿಟ್ಟಿದೆಯಲ್ಲ.